ಹಲೋ ನಮಸ್ಕಾರ, ನಾನು ನಿಮ್ಮ ಸೌರವ್. ಇನ್ನೇನು ಎಪಿಸೋಡ್ದಾಗ ಹೇಳ್ತೀನಿ ರೀ. ಫಸ್ಟ್ ಏನಂದ್ರೆ ಫಸ್ಟು ಫುಡ್ ಒನ್ ಫಸ್ಟ್ ಟೈಮ್ ಫುಡ್ ಏನು ಮಾಡ್ತೀವೋ ಅಂದಾಗ ನಾನು ತೋರಿಸೋದು. ಭಾಳ ಅಂದ್ರೆ ನಾವು ಹಾಲು ಮೀನ್ಸ್ ನೀರು ಬಿಸಿ ಮಾಡಿದ್ದು, ಹಾಲು ಬಿಸಿ ಮಾಡೋದಷ್ಟೇ ಮಾಡಿದ್ವಿ. ಈಗ ಹೊಂಟೀವಿ ಹೋಗೋಣ. ಏನೇನು ಮೀನ್ಸ್ ಈಗ ಹೇಳ್ಬೇಕಂದ್ರೆ ರಿವೀಲ್ ಮಾಡಿಬಿಡ್ತೀನಿ. ಏನು ಮಾಡ್ಬೇಕಂತಂದ್ರೆ ಪಿಜ್ಜಾ ಮಾಡತ್ತೀವಿ. ಸೌಂಡ್ ಸ್ವಲ್ಪ ಡಿಸ್ಟರ್ಬ್ ಆಗತ್ತೈತಿ. ಪಿಜ್ಜಾ ಮಾಡತ್ತೀವಿ. ಪಿಜ್ಜಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಮೀನ್ಸ್ ಥಿಂಗ್ಸ್ ಏನೇನು ಬೇಕು ಅನ್ನೆಲ್ಲ ತರಕೊಂಡಿದ್ವಿ. ಹೋಗ್ಬರಮ್ಮ ಬಂದ್ರೆ ಇವಾಗೆಲ್ಲ ತೊಗೊಂಡು ಹಾಕಿತ್ತು ಸಾಮಾನು. ಚಿಲ್ಲಿ ಫ್ಲಾಸ್ಕ್ ಮತ್ತು ಅವೆಲ್ಲ ರೆಡಿನೇ ಸಿಗ್ತಾವೆ. ಏನು ಇಷ್ಟು ಇಷ್ಟ ಪಾಕಿಟ್ಟಿದ್ದೀನಿ. ಮತ್ತು ಈಸ್ಟ್ ಒಂದು ತೊಗೋಬೇಕು. ಈಸ್ಟ್ ಒಂದು ತೊಗೊಂಡು ಯಾಕಂದ್ರೆ ನಮ್ಮ ಊರಾಗ ಪಿಜ್ಜಾ ಪೇಸ್ ಸಿಗೋದಿಲ್ಲ. ನೋಡೋಣ ಬರ್ರಿ, ತೊಗೊಂಡು ಸಿಗ್ತೇನೆ ಬರ್ರಿ. ಇವಾಗ ಸೌಂಡ್ ಕೇಳಿಸ್ತಿಲ್ಲ ಅನ್ಸುತ್ತೆ, ಹೇಳ್ತಿದ್ದೀನಿ ಅಂದರು. ಒರಿಜಿನ್ ಮತ್ತು ಬೇರೆ ಕಡೆ ತರಕ್ಕೆ ಹೋಗೋಣ ಬರ್ರಿ. ತೊಗೊಂಡು ತೋರಿಸ್ತೀನಿ. ಇವಾಗ ಪ್ರಿಪ್ರೇಷನ್ ರೆಡಿ ಆಗತ್ತೀಚಿ. ನೋಡಂಬರ್ರಿ ಏನೇನಂತಂದು. ಸೊ ಸ್ವಲ್ಪ ಬಿಸಿನೀರು ತೊಗೊರಿ. ಸ್ವಲ್ಪ ಬಿಸಿನೀರದೆ ಫಸ್ಟಿಗೆ ಸ್ವಲ್ಪ ಬಿಸಿನೀರು ತೊಗೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ರಿ. ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ರಿ. ನೆಕ್ಸ್ಟ್ ಒಂದು ಸ್ಪೂನಷ್ಟು ಮೈದಾ ಹಾಕ್ಬೇಕು. ಸ್ವಲ್ಪ ಹಾಕೊಂಬರ್ರಿ ಇಲ್ಲಿ. ಸೊ ಎರಡು ಸ್ಪೂನಷ್ಟು ಇಷ್ಟು ಹಾಕ್ರಿ. ಎರಡು ಕಪ್ ಅಷ್ಟು ಮೈದಾ ಹಾಕಿರ್ತಾರಲ್ಲ, ಎರಡು ಕಪ್ ಅಷ್ಟು ಈಸ್ಟ್ ಹಾಕ್ರಿ. ನೋಡಂಬರ್ರಿ ಮತ್ತೆ. ಸೊ ಇದನ್ನ 5 ನಿಮಿಷ ಮುಚ್ಚಿಡ್ರಿ ಪ್ಲೇಟ್ ಹಾಕಿ. ಈಸ್ಟ್ ಆ್ಯಕ್ಟಿವೇಟ್ ಆಗ್ಬೇಕದ. ಈಸ್ಟ್ ಏನಾರು ಡೇಟ್ ಬಾರ್ ಆಗಿತ್ತಂದ್ರೆ ಆ್ಯಕ್ಟಿವೇಟ್ ಆಗಲ್ಲ. ಇತ್ತಂದರೆ ಆ್ಯಕ್ಟಿವೇಟ್ ಆಗುತ್ತೆ, ಸ್ವಲ್ಪ ಉಬ್ಬಂಗೆ ಕಾಣುತ್ತೆ. ಮುಚ್ಚಂಬರ್ರಿ ಇದನ್ನ. ಸೊ ಇದು ಪಿಜ್ಜಾ ಟಾಪಿಂಗ್ ತಂದಿದ್ದೆ. ಇದು ಚಿಲ್ಲಿ ಫ್ಲಾಸ್ಕ್ ಮೇಲೆ ಆ ಲಾಸ್ಟಿಗೆ ಹಾಕಕ್ಕೆ. ಸೊ ಇವಾಗ ಮೈದಾ ಹಿಟ್ಟು ಹಾಕೋಣ. ಇದಕ್ಕೆ ಮೈದಾಗಟ್ಟ ಹಾಕಿ ಕಲಿಸ್ಬೇಕು. ನೀವು ಅಲ್ಲಿ ಮಟ್ಟ ವಿಡಿಯೋ ನೋಡಿರಿ, ಮೇಲೆ ಇಡ್ತೀನಿ. ಎಂಜಾಯ್ ಮಾಡಿರಿ. ಎಷ್ಟು 2 ಕಪ್ಸ್? ಅಷ್ಟು ಹಾಕ್ರಿ. ನಾವಂತರೂ ಓನ್ದಲ್ಲಿ ಮಾಡ್ತಿರೋದು, ನೀವು ಇದ್ರಲ್ಲಿ ಮಾಡ್ತೀರಿ ನೋಡು. ಓನ್ದಲ್ಲಿ ಅಂದರೆ ಇಷ್ಟೇ ಹಾಕ್ಬೇಕಂತ ಇದು ಇರುತ್ತೆ ರೆಸ್ಟ್ರಿಕ್ಷನ್, ಅಷ್ಟೇ ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಮತ್ತೆ ಅದು ಹಿಡಿಯಲ್ಲ. ಕನ್ಸಂಬರ್ರಿ ಇದನ್ನ. ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ. ಸೊ ಗೈಸ್, ಅದನ್ನ ಹಿಟ್ಟ ಕಲಿಸಿ ಸ್ವಲ್ಪ ಆಯಿಲ್ ಹಚ್ಚಿ ಅದೇ ಇದರಲ್ಲಿ ಬೌಲಲ್ಲಿ ಇಟ್ಬಿಡಬೇಕು. ಮಿನಿಮಮ್ ಏನಂದ್ರೆ 1 ಅವರ್ ಬಿಡಬೇಕು. ಅದು ಉಬ್ಬಬೇಕಲ್ಲ, ಉಬ್ಬಿದಾದ್ಮೇಲೆ ತೆಗೆದು ಮಾಡೋದು. ಅಲ್ಲಿ ಊಟ ಮಿನಿಮಂಬರಿ ಏನೇನಾಗುತ್ತಂತ ಊಟ ಮಾಡಬೇಕು. ಊಟ ಮಾಡ್ತೀನಿ ನಾನು. ಊಟ ಮಾಡಿದಾದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಇವಾಗ ಆಗೈತಿ 1 ಅವರ್. ಏನು 1.5 ಅವರ್ ಜಾಸ್ತಿನೇ ಆಯ್ತು. ಸೊ ತೆಗೆಯೋಣ, ನೋಡಂಬರಿ. ಹಿಂಗಾಗೈತಿ. ನೋಡ್ರಿ ಇವಾಗ ರೌಂಡ್ ರೌಂಡ್ ಕಟ್ ಆಗೈತಿ. ಇಲ್ಲ ಇಲ್ಲ ಸಾಕು. ಸೊ ನೆಕ್ಸ್ಟ್ ಇವಾಗ ಈ ಪ್ಲೇಟಲ್ಲಿ ಹಾಕ್ಬೇಕು. ತೋರಿಸ್ತೀನಿ ಬನ್ರಿ. ಇವನ್ನೆಲ್ಲ ಕಟ್ ಮಾಡಿ ಸಿಗ್ತೇನೆ ನಿಮ್ಗೆ. ಸೊ ಅದನ್ನ ತೊಗೊಂಡು ಒಂದು ಪ್ಯಾನ್ ಕೊಟ್ಟಿರ್ತಾರಲ್ಲ, ಅದ್ರಾಗ ಹಾಕ್ಬೇಕು ಸ್ವಲ್ಪ. ಕೊಡ್ರಿ ಸೊ ಇದಾದಮೇಲೆ ನೀವು ಉರುಳಿಸ್ ನಿಂತಿರಲ್ಲ ಅದರಲ್ಲಿ ತೊಗೊಂಡು ಇದನ್ನ ಸ್ವಲ್ಪ ಇದನ್ನ ಮಾಡ್ಬೇಕು.
ಇದಾದ್ಮೇಲೆ ನೆಕ್ಸ್ಟ್ ಏನ್ರಿಪ್ಪ ಅಂತಂದ್ರೆ, ಸೊ ನೋಡ್ರಿ ಇದು ಪಿಜ್ಜಾ ಟಾಪಿಂಗ್. ನಾವು ಮನೇಲಿ ರೆಡಿ ಮಾಡಿಲ್ಲ, ತಂದಿದ್ದು ಹೊರಗಡೆ ಹಚ್ಚಿ. ಸೊ ಗೈಸ್, ಮಮ್ಮಿ ಫಸ್ಟ್ ಚೀಸ್ ಹಾಕಂದ್ರು ತಳಗಡೆ, ಚೀಸ್ ಹಾಕೋಣ ಅಷ್ಟು ತಳಗಡೆ ಅಂದರೆ ಚೀಸ್ ಹಾಕಿ ಸ್ವಲ್ಪ ಸ್ವಲ್ಪ ಹಾಕೋಣ ಚೀಸ್ ತಳಗಡೆ ಫಸ್ಟ್. ಜಾಸ್ತಿ ಈರುಳ್ಳಿಯನ್ನು ಹಾಕಬಾರ್ದು, ಸ್ವಲ್ಪ ಹಾಕ್ಬೋದು. ಸೊ ಇವಾಗ ರೆಡಿ ಆಯಿತು. ಸ್ವಲ್ಪ ಎಜ್ಜಿಗೆ ಹಾಲು ಹಚ್ಚಬೇಕು, ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲರ್ ಬರೋಕ್ಕೆ. ಚೀಸ್ ಹಾಕೋಣ ಇವಾಗ ಫುಲ್ಲು. ಹೆಂಗಿದ್ದೀನಿ ನಾನು, ಫುಲ್ ಇಡ್ಲ ನಾನು ಕಟ್ ಮಾಡಿ. ಸೊ ಡನ್. ಏನು ಓವನಲ್ಲಿ ಇಡೋದು, ಬಟ್ ಓವನ್ನ ಪ್ರೀಟ್ ಮಾಡ್ಕೋಬೇಕು. ಪ್ರೀಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಪ್ರೀಟ್ ಮಾಡೋಣ ಬರ್ರಿ, ಫಸ್ಟ್ ಪ್ರೀಟ್ ಮಾಡೋಣ. ಸೊ ಗೈಸ್, ಇವಾಗ ಇಟ್ಟಿದ್ವಿ ಇದ್ರ ಕೊಳ್ಳು CF16. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ, ರೆಡಿ ಆಗುತ್ತೆ ನಮ್ಮದು ಪಿಜ್ಜಾ. ಸ್ಟಾರ್ಟ್ ಆಗ್ತೈತೆ, ನೋಡ್ತಿರ್ಬೋದು ನೀವು. ಸೊ ಅದು ಗ್ಲಾಸ್ ಮುಂದೆ ಇಡ್ಕೊಂಡು ವೀಡಿಯೋ ಮಾಡೋಕ್ಕೆ, ಯಾಕಂದರೆ ಜಾಸ್ತಿ ಹೀಟ್ ಬರತ್ತೋ, ಹೀಟ್ ಆಗುತ್ತಲ್ಲ ಅದಕ್ಕೆ. ಸೊ ಇಲ್ಲಿ ಹೀಟ್ ಆಗ್ತೈತೆ, ಅಷ್ಟೇ ಟೈಮ್ ಲ್ಯಾಪ್ಸ್ ಅಷ್ಟೇ ಆಗ್ತದೆ. ಸೊ ಇದು ನೋಡ್ರಿ ಆಗ್ತೈತೆ, ಆದಮೇಲೆ ಸಿಗನ್ ಬನ್ನಿರಿ. ಸೊ ತೆಗೆಂಬನ್ರಿ. ಸೊ ರೆಡಿ ಐತಿ. ಅದನ್ನ ಒಂದು ಲಾಸ್ಟಿಗೆ ಏನೇನು ಯೂಸ್ ಮಾಡ್ಕೊಂಡಿರ್ತಾರಲ್ಲ ಅವನ್ನು ಒಂದು ಬೌಲಲ್ಲಿ ಲಿಂಬೆಹಣ್ಣು ನೀರು ಹಾಕಿ ನಾ 10 ಸೆಕೆಂಡ್ ಇಟ್ಟು ಆಮೇಲೆ ವಾಶ್ ಮಾಡಬೇಕು, ಸ್ಮೆಲ್ ಆಗುತ್ತಿಲ್ಲ ಅಂದರೆ ಅದು ಅಂತ. ಸೊ ಅದಕ್ಕೆ ಚಿಲ್ಲಿ ಫ್ಲಾಕ್ಸ್ಗು ಅದೆಲ್ಲ ಹಾಕಿ. ಸೊ ಇವಾಗ ಚಿಲ್ಲಿ ಫ್ಲಾಸ್ಕೆಲ್ಲ ಹಾಕೋಣ. ಸೊ ಗೈಸ್, ಪಿಜ್ಜಾ ರೆಡಿ ಐತಿ, ಟೇಸ್ಟ್ ನೋಡೋಣ ಹೆಂಗೈತೆ ಅಂತಂದು. ಫೋನಾಗ ಅಂತೂ ಚಾರ್ಜ್ ಇಲ್ಲ, ಸುಡಾತೈತಿ ಹಂಗೆ. ಬರೋಬ್ಬರಿ ಕಟ್ ಮಾಡ್ಕೊತೀನಿ ಮೇಡಮ್ ಸುಮ್ಮನೆ. ಸೇಮ್ ಟು ಸೇಮ್ ಪಿಜ್ಜಾ ಟೇಸ್ಟ್. ಸೊ ನೋಡಿದ್ರಲ್ಲ ಹೆಂಗೆ ಪಿಜ್ಜಾ ಮಾಡೋದು ಅಂತ. ಸೊ ಗೈಸ್, ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಏನೇನು ಮಾಡಿದ್ವಿ, ಪಿಜ್ಜಾ ಹೆಂಗೆ ಮಾಡಿದ್ವಿ, ಏನೇನು ತಂದ್ವಿ, ಏನೇನು ಹಾಕಿದ್ವಿ ಅಂತ. ಸೊ ಈ ವಿಡಿಯೋ ನೋಡಿರ್ತೀರಾ ಅನ್ಕೊತೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ.
ಎಲ್ಲರೂ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದೇ ಮರೀತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಅವನಂತ. ಸೊ ನಿಮ್ಮ ಲವ್ ನಂಗೆ ತೋರಿಸ್ರಿ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟನೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ಕೊತೀನಿ. ಸೊ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅದು ಮಟ್ಟ ಸ್ಟೇ ಟ್ಯೂನ್ಡ್ ಆಗಿರಿ.